ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿನ್ನ ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ, ಬಿಡಲ್ಲ, ನಾನು ಉಳಿಸ್ಕೊತೀನಿ ಜೀಜ, ನಾನು ಉಳಿಸ್ಕೊತೀನಿ. ಇದೇನಿದು, ಇಷ್ಟೊಂದು ಬ್ಯಾಂಡೇಜ್ ಹಾಕೊಂಡಿದ್ದಾನೆ ಇವನು? ಈ ಅಖಿಲ್ ದೊಡ್ಡ ಡ್ರಾಮಾ ಮಾಸ್ಟರ್. ಸಮರ್ಥ್ ಈ ರೇಂಜ್ಗೆಲ್ಲ ಹೊಡೆಯಕ್ ಸಾಧ್ಯನೇ ಇಲ್ಲ. ಏನೋ ಪ್ಲಾನ್ ಮಾಡ್ತಿದ್ದಾನೆ ಅನ್ಸುತ್ತೆ. ನೋಡೋಣ ಅಲ್ಲಿ ಹೋದ್ರೆ ಏನೇನಾಗುತ್ತೆ ಅಂತ. ಏನಾಯ್ತು ನಿಮ್ ಶಿಷ್ಯನ್ಗೆ? ಏನ್ ಹೇಳಿ ಗುಲಾಬಿ ಅವರೇ, ನನ್ನ ಶಿಷ್ಯನ್ಗೆ ಯಾವನೋ ಬಂದು ಹಿಗ್ಗ ಮುಗ್ಗ ಹೊಡೆದು ಹೋಗಿದ್ದಾನೆ. ಅಲ್ಲಿ ನಾನು ಇರ್ಲಿಲ್ಲ, ಇದ್ದಿದ್ರೆ ಅವನ್ ಮೈ ಮೇಲೆ ಒಂದು ಧೂಳಿನ ಕಣ ಬೀಳ್ದಂಗ ನೋಡ್ಕೊತಾ ಇದ್ದೆ ನಾನು. ನೀವಿದ್ರು ಅವನ್ ಮೇಲೆ ಬಿತ್ತು? ಅದಾ, ನಾನು ಹಿಂದೆ ಬಿದ್ದಿದ್ದು, ಮುಂದೆ ಬಿದ್ದಿದ್ರೆ ಬಿಡ್ತಿದ್ದ. ನೀವು ನೆನ್ನೆ ಅವನಿಗೆ ಹೊಡೆದನ್ನ ನೋಡಿದ್ರೆ ಶಾಕ್ ಆಗ್ಬಿಡ್ತಿದ್ರಿ, ಕೈ ಕಾಲೆಲ್ಲ ತಿರ್ಕೊಂಬಿಟ್ಟಿತ್ತು. ಅದನ್ನ ಸ್ಟ್ರೈಟ್ ಮಾಡಿದೆ, ಮೂಳೆ ಎಲ್ಲ ಹೊರಗೆ ಬಂದಿದ್ದು, ಅದನ್ನ ಒಳಗ್ ತಳ್ಳದೆ. ಅಲ್ವೇನ ಶಿಷ್ಯ? ಹೌದು ಗುಲಾಬಿ ಮೇಡಮ್, ನಮ್ ಬಾಸ್ ಏನಾದ್ರು ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಸತ್ತು ಸ್ವರ್ಗ ಸೇರ್ಕೊಂಡಿರ್ತಿದ್ದೆ. ನೀವ್ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ? ಏನ್ ಗುಲಾಬಿ ಅವರೇ, ನೀವ್ ಹಿಂಗ್ ಹೇಳ್ತಾ ಇದ್ದೀರಾ? ನಾನು ಎಷ್ಟು ಸತ್ಯವಂತನೋ ಹಾಗೆ ನನ್ನ ಶಿಷ್ಯನು ನನ್ನಗೆ ಸತ್ಯವಂತ. ಸಾರಿ ಕಣ. ಸೂಪರ್ ಸೂಪರ್ ಗುಲಾಬಿ ಅವರೇ, ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಇವಾಗ ನಾನೇ ಇವರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಸೇವೆ ಮಾಡ್ತಾ ಇದ್ದೀನಿ. ಇಂಥರ್ ಸೇವೆ ಮಾಡೋದೇ ನನ್ನ ಕರ್ತವ್ಯ. ನೀವು ಮಾಡೋ ಕೆಲಸ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಗುಲಾಬಿ ಅವರೇ, ನಿಮ್ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನೊಂದ್ಸರಿ ಶೇಕ್ ಹ್ಯಾಂಡ್ ಕೊಡಿ. ಗುಲಾಬಿ ಮೇಡಮ್, ನನ್ಗೂ ನಿಮ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು, ನನ್ಗೂ ಶೇಕ್ ಹ್ಯಾಂಡ್ ಕೊಡಿ. ಅಯ್ಯೋ ಅಖಿಲ್ ಅವ್ರೆ, ಯಾಕೆ ಅವ್ರಿಗೆ ಹಂಗ್ ಹೊಡೆದ್ರಿ? ಏನಿಲ್ಲ ಗುಲಾಬಿ ಅವ್ರೆ, ಅವನಿಗೆ ಕೈ ಮುರಿದೋಗಿದೆ, ಡಾಕ್ಟರ್ ಕೈ ಎತ್ಬೇಡ ಅಂತ ಹೇಳಿದ್ದಾರೆ, ಆದ್ರೆ ಎತ್ತಿದ, ಅದಕ್ಕೆ ಹೊಡೆದೆ. ಗುಲಾಬಿ ಅವರೇ, ನಿಮ್ಮ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ನೀವ್ ಯಾಕೆ ಇನ್ನೂ ಆ ಮನೆಯಲ್ಲಿರೋದು? ಆ ಮನೆಯವರೆಲ್ಲ ನಿಮ್ಮನ್ನ ಎಷ್ಟು ಮಿಸ್ ಯೂಸ್ ಮಾಡ್ಕೋತಾ ಇದಾರೆ ಗೊತ್ತಾ? ಗುಲಾಬಿ ಅವರೇ, ಸುಮ್ನೆ ನೀವು ಆ ಮನೆ ಬಿಟ್ಟು ಬಂದ್ಬಿಡಿ, ನಿಮ್ಗೋಸ್ಕರ ಒಂದು ಹೊಸ ಸ್ಕೂಲೇ ಓಪನ್ ಮಾಡ್ಕೊಡ್ತೀನಿ. ಅಷ್ಟೇ, ಅಲ್ಲೇ ಒಂದ್ ಮನೆನೂ ಕಟ್ಟಿಸ್ಕೊಡ್ತೀನಿ. ಮನೆ ಕಟ್ಟಿಸ್ಕೊಡ್ತೀರಾ ನನ್ಗೆ? ಹೌದು, ಪ್ಲೀಸ್ ಬರ್ತೀರಾ? ಅಯ್ಯೋ, ನೀವ್ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ನಾನ್ ಬರಲ್ಲ ಅಂತ ಹೇಳೋದು ಚೆನ್ನಾಗಿರಲ್ಲ. ಖಂಡಿತ ಬರ್ತೀನಿ, ಆದ್ರೆ ಇವಾಗ ಟೈಮ್ ಸರಿ ಇರಲ್ಲ. ಮನೆಗೆ ಮನ್ಸ್ಗೆ ಎಂಟ್ರಿ ಕೊಡ್ಬೇಕಾದ್ರೆ ಟೈಮ್ ಅನ್ನೋದು ತುಂಬಾ ಮುಖ್ಯ, ಕರೆಕ್ಟ್ ಆಗಿರ್ಬೇಕು. ನೋಡಿ, ಒಳ್ಳೆ ಟೈಮ್ ನೋಡ್ಕೊಂಡು ನಾನ್ ಬಂದೇ ಬರ್ತೀನಿ. ಅದ್ ಸರಿ, ನೀವು ಸೇವೆನ್ ಎಲ್ಲ ಯಾವಾಗ ಶುರು ಮಾಡ್ಕೊಂಡ್ರಿ? ಅವತ್ತು ನೀವು ಬೈದ ಬೈಗುಳ ಇದೆಯಲ್ಲ, ಅದು ಬೋಧಿ ವೃಕ್ಷದ ಕೆಳಗಡೆ ನಿಂತು ಜ್ಞಾನೋದಯ ಆದಂಗಾಯ್ತು. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿರ, ಹುಚ್ಚಪ್ಪಗಳಿರ ಅಂತ ದೊಡ್ಡವ್ರು ಹೇಳ್ತಾರಲ್ಲ, ಹಂಗಾಯ್ತು. ಅದಕ್ಕೆ ಈಗ ನನ್ನ ಜೀವನ ವೇಸ್ಟ್ ಮಾಡ್ಕೋಬಾರ್ದು ಅಂತ ಬಡವ್ರ ಸೇವೆ ಮಾಡ್ತಾ ಇದ್ದೀನಿ. ನಿಮ್ ಮಾತ್ ಕೇಳಿ ತುಂಬಾ ಖುಷಿ ಆಗ್ತಿದೆ. ಈ ಖುಷಿಗೆ ನಿಮ್ಗೇನಾದ್ರೂ ಒಂದ್ ಕೊಡ್ಬೇಕು ಅಂತ ಅನಿಸ್ತಿದೆ. ಗುಲಾಬಿ ಅವರೇ, ನೀವು ನನಗೆ ಕೊಡ್ತೀರಾ? ಏನ್ ಕೊಡ್ತೀರಾ? ಒಂದ್ ಕೆಲ್ಸ ಕೊಡ್ತೀನಿ, ಆ ಕೆಲ್ಸ ಮಾಡಿದ್ರೆ ನನಗ್ ನಿಜವಾಗ್ಲೂ ನೀವ್ ಇಷ್ಟ ಆಗ್ತೀರಾ. ಹೇಳಿ ಗುಲಾಬಿ ಅವರೇ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅರಮನೆಯಲ್ಲಿರೋ ಅಂಬಾರಿ ಎತ್ಕೊಂಡ್ ಬರ್ಬೇಕಾ? ಜೂ ಅಲ್ಲಿರೋ ಜೀಬ್ರ ಜೊತೆ ಕುಸ್ತಿ ಆಡ್ಬೇಕಾ? ಅದೆಲ್ಲ ಏನು ಬೇಡ, ನಾನೊಂದು ಅಸೈನ್ಮೆಂಟ್ ಕೊಡ್ತೀನಿ, ಅದ್ರಲ್ಲಿ ನೀವು ಗೆದ್ದು ಫೇಮಸ್ ಆದ್ರೆ ನನಗ್ ನಿಜವಾಗ್ಲೂ ನೀವು ಮನ್ಸಿಂದ ಇಷ್ಟ ಆಗ್ತೀರಾ. ಓಕೆನಾ? ನಾನು ಬರ್ತೀನಿ. ನಾಯಿ ಅಲ್ಲ ರೀ, ನ್ಯಾಯ. ಏನ್ರಿ ನಿಮ್ದು ಅಡ್ಗೆ ಮನೇಲಿ ಸ್ಟ್ರೈಕ್? ಅಲ್ಲ ರೀ, ಗೌಡ್ರು ನಿಮ್ ಹೆಂಡತಿ. ಅಯ್ಯಯ್ಯೋ, ನೀವು ಗೌಡ್ರಿ ಹೆಂಡತಿ, ನೀವು ಟಾರ್ಚರ್ ಕೊಟ್ಟಿರ್ತೀರಾ, ನಿಮ್ಗೆ ಟಾರ್ಚರ್ ಕೊಡೋದ್ರಲ್ಲಿ ನ್ಯಾಯ ಇದೆ? ನಮ್ಗ್ಯಾಕ್ರಿ ಟಾರ್ಚರ್ ಕೊಡ್ಬೇಕು, ನಮ್ಗ್ಯಾಕ್ರಿ ಟಾರ್ಚರ್ ಕೊಡ್ಬೇಕು ಅಂತ ನಮ್ಗ್ ಯಾಕ್ ಭಯ ಪಡಿಸ್ಬೇಕು? ಹೌದು ಅನ್ಪೂರ್ಣ ಅವರೇ, ಗೌಡ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅವ್ರು ಮಾಡ್ತಿರೋದ್ ಸರಿನಾ? ನಮಗೂ ಒಂದ್ ಗಂಡ ಅಂತ ಇತ್ತು, ಇವತ್ ಆಗ್ತಿರೋ ಅನ್ಯಾಯ ನೋಡ್ತಿದ್ರೆ ಏನಾಗ್ತಿತ್ತು ಗೊತ್ತಾ? ನಮ್ಮಿಬ್ರಿಗೂ ಒಬ್ನೇ ಗಂಡನ, ನಾನಂತೂ ಒಪ್ಪಲ್ಲ. ಅಲ್ಲ ರೇಖಾ ಅವ್ರೇ, ನಿಮ್ ಗಂಡ ನಿಮ್ಗೆ, ನನ್ ಗಂಡ ನನ್ಗೆ ಇದ್ದಿದ್ರೆ ಅಂತ. ಅದಕ್ಕೆ ಅಲ್ವಾ ನಿಮ್ಮಿಬ್ರು ಯಜಮಾನ್ರು ನಿಮ್ಮನ್ನ ಬಿಟ್ಟು ಹೋಗಿರೋದು? ಈ ಮನೆಗೆ ಯುವರಾಣಿ ಮಹಾರಾಣಿ ಯಜಮಾನಿ ತರ ಇರೋ ನೀವೇ ಈ ತರ ಮಾತಾಡ್ತಾ ಇದೀರಲ್ಲ, ನಾನಂತೂ ಇದನ್ನ ಸಹಿಸ್ಕೊಳ್ಳಲ್ಲ. ರೇಖಾ ಸಾಕ್, ಸುಮ್ನೆ ಇರ್ರಿ. ನನ್ ಗಂಡ ನಿಮಗ್ ಮಾತ್ರ ಟಾರ್ಚರ್ ಕೊಡ್ತಿದಾರ, ನಿಮ್ಗಿಂತ 10 ಟಾರ್ಚರ್ ನನಗ್ ಕೊಡ್ತಿದ್ದಾರೆ.
ನಾನದನ್ನೆಲ್ಲ ಅನುಭವಿಸ್ಕೊಂಡು ಸಹಿಸ್ಕೊಂಡು ಸುಮ್ನೆ ಇಲ್ವೇನ್ರಿ? ಹಾ ರೀ, ಅವರು ನಿಮ್ ಗಂಡ, ನಿಮಗ್ ಟಾರ್ಚರ್ ಕೊಡೋದು ಇಟ್ಸ್ ಓಕೆ. ನಾನೇನ್ ಅವ್ರ ಹೆಂಡ್ತೀನಾ? ನನ್ ಫ್ರೆಂಡ್ ಅಲ್ವಾ ರೇಖಾ? ಫ್ರೆಂಡು ತುಂಡು ಬೆಂಡು ಇದೆಲ್ಲ ಬೇಕಾಗಿಲ್ಲ. ಬಾರಪ್ಪ ಬಾ ಕೂತ್ಕೋ. ಬೆಳಿಗ್ಗೆನೆ ಎದ್ದು ಡಂಬೆಲ್ ಸೆತ್ತುತ್ತೀನಿ ಅಂತ ಹೋಗ್ತೀಯ, ನಮ್ಮ ಯಜಮಾನ್ರ ಮುಂದೆ ಪೆಂಡಲ್ ತರ ಇರ್ತೀಯ, ನನ್ಗೆ ಗಟ್ಸಿದೆ ಅಂತ ಊರೆಲ್ಲ ಹೇಳ್ಕೊಂಡ್ ಬರ್ತೀಯ, ಆದ್ರೆ ನಮ್ಮ ಯಜಮಾನ್ರ ಮುಂದೆ ಫಿಟ್ಸ್ ಬಂದು ಒಂಥರ ಆಡ್ತೀಯ. ನೋಡಕ್ಕೆ ತೋಳಂತರ ಇದೀಯ, ಅವರು ಕಾಯಿಲೆ ಬಂದಿರೋ ಕೋಳಿ ತರ ಇದಾರೆ, ಅವ್ರ ಹತ್ರ ಹೊಡ್ತಾ ತಿಂತೀಯಲ್ಲೋ. ಅನೋಕ, ನಾನೆಲ್ಲ ಒದೇ ತಿಂದೆ? ನಾನ್ ಕೈ ಎತ್ತಬಾರ್ದು ಅಂದ್ಬಿಟ್ಟು ಸುಮ್ನೆ ಇದ್ದೆ ಅಷ್ಟೇ. ನಾನ್ ಕೈ ಎತ್ತಿದ್ರೆ ಗೊತ್ತಲ್ಲ, ಎಲ್ಲ ಪೀಸ್ ಪೀಸ್. ಹೌದೌದು, ಸಮರ್ಥ ಕೈ ಎತ್ತಿದ ಅಂದ್ರೆ ಎಲ್ಲ ಪೀಸ್ ಪೀಸ್. ಆದ್ರೂ ಸಮರ್ಥ ಅವ್ರೆ, ನೀವು ಗೌಡ್ರ ಕೈಯಲ್ಲಿ ಒದೆ ತಿಂದಿದ್ದು ನನ್ ಕೈಲಿ ನೋಡಕ್ ಆಗ್ಲಿಲ್ಲಪ್ಪ. ಕೈಯಲ್ಲೆಲ್ಲ ನೋಡೋದು ಕಣ್ಣಲ್ಲಿ. ಗೌಡ್ರಿಗ್ ನೋವಾದ್ರೆ ನಿಮಗ್ ನೋವಾಗುತ್ತಲ್ಲ ಅನ್ಬಿಟ್ಟು ಸುಮ್ನೆ ಇದ್ದೆ ಅಷ್ಟೇ. ನಿಜನೇನೋ? ನಿಜವಾಗ್ಲೂ ಅನೋಕ, ಬೇಕಿದ್ರೆ ಇವ್ರ ಇಬ್ರ ಮೇಲೆ ಆಣೆ ಮಾಡ್ಲ? ನೀ ನಾಣೆಗ್ ಮೂರ್ ಆಣೆ ಹಾಕ, ದಯವಿಟ್ಟು ನಮ್ ಮೇಲೆ ಮಾತ್ರ ಆಣೆ ಇಡ್ಬೇಡ. ಅಯ್ಯೋ ರೇಖಾ, ಸ್ವಲ್ಪ ಸುಮ್ನೆ ಇರ್ತೀರಾ? ನಮ್ಮ ಯಜಮಾನ್ರು ಇದ್ದಕ್ಕಿದ್ದ ಹಾಗೆ ಯಾಕೆ ಇಷ್ಟೊಂದ್ ಬದ್ಲಾದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ರಿ. ಯಾಕೆ ಜಾಸ್ತಿ ಡ್ರಿಂಕ್ಸ್ ಮಾಡಿದ್ರೆ ಮೆದ್ಲಲ್ಲಿ ಲಿಂಕ್ ಕಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಹಂಗೇನಾದ್ರೂ ಇರ್ಬೋದಾ? ಏ ಇಲ್ಲ ರೇಖಾ ಅವ್ರೆ, ಅವ್ರು ಬ್ಲಿಂಕ್ ಮಾಡ್ತಿರೋ ಐಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಅವ್ರು ಡ್ರಿಂಕ್ಸ್ ಮಾಡಿಲ್ಲ ಅಂತ. ಇದೆಲ್ಲ ಡ್ರಗ್ಸ್ ಎಫೆಕ್ಟ್ ಇರ್ಬೋದಾ? ಡ್ರಗ್ಸ್ ಅಂದ್ರೆ ಪೊಲೀಸರು ಮನೆಗ್ ಬರ್ತಾರೆ, ಎಲ್ರು ಎಳ್ಕೊಂಡು ಹೋಗ್ತಾರೆ. ಅಯ್ಯಯ್ಯೋ, ಈ ಡ್ರಗ್ಸ್ಗೂ ನನಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಇಲ್ಲ ರೇಖಾ, ಸಾಕು ನಿಮ್ಮ ಓವರ್ ಆಕ್ಟಿಂಗು, ನಿಲ್ಸಿ. ಸಮರ್ಥ್, ನೀನ್ ಯಾಕ್ ಹೋಗಿ ನಮ್ಮ ಯಜಮಾನ್ರ ಹತ್ರ ನೈಸ್ ಆಗಿ ಮಾತಾಡಿ ಗೌಡ್ರೆ ಯಾಕ ಈ ತರ ನಡ್ಕೋತಾ ಇದ್ದೀರಾ, ಇದ್ರಿಂದ ಎಲ್ರಿಗೂ ತೊಂದರೆ ಆಗ್ತಿದೆ ಅಂತ ಕೇಳಬಾರ್ದು? ಹೋಗಿ ಅನೋಕ. ಓಹೋ, ನಾನ್ ಕೇಳ್ಬೇಕಂತೆ? ನಾನ್ ಕೇಳಲ್ಲ. ಸಮರ್ಥ್, ನೀನ್ ಮಾತಾಡಿದ್ರೆ ಕೇಳ್ತಾ ಇರ್ಕಣೋ? ಆಗಲ್ಲ ಅನೋಕ. ಸಮರ್ಥ್, ಅವ್ರು ನನ್ಗೆ ಏನ್ ಹೇಳಿದಾರೆ ಗೊತ್ತಾ? ಚೆನ್ನಾಗ್ ಅಡಿಗೆ ಮಾಡ್ಕೊಂಬಾ ಅಂದ್ರು. ಅಡಿಗೆಗ್ ರೆಡಿ ಮಾಡ್ತಾ ಇದೀನಿ, ಒಂದ್ ವೇಳೆ ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಕೊಂದ್ ಹಾಕ್ತೀನಿ ಅಂತ ಹೆದರಿಸಿದ್ದಾರೆ. ಚೆನ್ನಾಗ್ ಅಡಿಗೆ ಮಾಡ್ಬೇಡಿ, ಚೆನ್ನಾಗ್ ಅಡಿಗೆ ಮಾಡ್ಬೇಡಿ, ಅವ್ರು ಯಾವ ರೀತಿ ಕೊಲೆ ಮಾಡ್ತಾರೆ ಅಂತ ನಾನ್ ನೋಡ್ಬೇಕು. ಹೌದು ಅನ್ಪೂರ್ಣ ಅವ್ರೆ, ನಾವ್ ಕೊಲೆ ನೋಡಿ ತುಂಬಾ ದಿನಗಳಾಗೋಯ್ತು, ಅದ್ ಹೇಗ್ ಕೊಲ್ತಾರೋ ನೋಡೇ ಬಿಡೋಣ. ನಿಮ್ಗೇನ್ ಬರುತ್ತೋ ಅದನ್ ಮಾಡಿ. ಈ ಮನೆಯಲ್ಲಿ ಒಂದು ಕೊಲೆ ಆಗ್ಲೇಬೇಕು, ಅದನ್ನ ನನ್ ಕಣ್ಣಾರೆ ನೋಡ್ಲೇಬೇಕು. ನಿಮ್ಮ ಸಾಕ್ ನಿಲ್ಲಿಸ್ರಿ, ಫ್ರೆಂಡ್ಸ್ ಏನ್ರಿ ನೀವು? ಮಿತ್ರ ದ್ರೋಹಿಗಳು. ಇವ್ರ ಕೊಲೆ ನೋಡಿಲ್ವಂತೆ, ಅದಕ್ಕೆ ನಾನ್ ಕೊಲೆ ಆಗ್ಬೇಕಂತೆ? ನಾಚಿಕೆ ಆಗಲ್ವೇನ್ರಿ ಈ ತರ ಮಾತಾಡೋದಿಕ್ಕೆ? ನಿಮ್ ಫ್ರೆಂಡ್ ಅನ್ನ ಕಾಪಾಡ್ಕೊಳಕ್ ಬರಲ್ಲ ಇಷ್ಟಕ್ಕೂ? ನಾನ್ ಯಾರು? ನಾನ್ ಯಾರು? ಭುವನೇಶ್ವರಿ ಮಹಿಳಾ ಸಂಘದ ಮುಂದಿನ ಅಧ್ಯಕ್ಷಿಣಿ ಆಗ್ಬೇಕಾಗಿರೋ ಈ ಅನ್ಪೂರ್ಣ, ಅನ್ಪೂರ್ಣನ ಕಾಪಾಡ್ಕೊಳ್ಳೋದ್ ಬಿಟ್ಟು ಕೊಲೆ ಆಗ್ಲಿ ಅಂತ ಹೇಳ್ತಿದ್ದೀರಲ್ಲ. ಸಮರ್ಥ ಪ್ಲೀಸ್ ಹೋಗ್ ಮಾತಾಡೋ. ನಿಮಗೋಸ್ಕರ, ನಿಮ್ಮೊಬ್ರಿಗೋಸ್ಕರ ಹೋಗ್ ಮಾತಾಡ್ತೀನಿ. ಹೋಲಿ ಗೌಡ ಗೌಡ, ನೀನ್ ಹುಲಿ ತರಣೆ ಇದೀಯ, ಹುಲಿ ತರಣೆ ಇರಬೇಕು, ಹುಲಿ ತರಣೆ ನಡಿಬೇಕು, ಹುಲಿ ತರಣೆ ಕೂಗ್ಬೇಕು, ಹುಲಿ ತರಣೆ ಗರ್ಜಿಸಬೇಕು. ಸರಕಾರದಲ್ಲಿ ಲಂಚ ಕುಳಿತನ ಜಾಸ್ತಿ ಆಗುತ್ತಿದೆ, ಲಂಚ ತಗೊಳ್ಳೋ ಒಬ್ಬೊಬ್ಬರನ್ನ ಸುಮ್ಮನೆ ಬಿಡಬಾರದು. ಮನೆಯಲ್ಲಿ ಹೆಂಗಸರ ಅಟ್ಟಹಾಸ. ಭಯ ಇಲ್ಲ ಅಂದ್ರೂ ಭಯ ಇರೋ ತರ ನಾಟಕ ಮಾಡಿ ಹೋಗು. ನಾನೇ ನಂದು ಎಂದು ಮೆರೆಯುವ ಹೆಂಗಸರನ್ನು ಸುಟ್ಟು ಹಾಕಬೇಕು, ಸುಳ್ಳು ಹೇಳುವವರ ನಾಲಿಗೆಯನ್ನು ಕತ್ತರಿಸಬೇಕು. ಜಯವನ್ನು ಸಾಧಿಸಿ ಬಾ. ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುವ ಕಾಮುಕರನ್ನು ಕೊಚ್ಚಿ ಕೊಚ್ಚಿ ಹಾಕಬೇಕು. ಇದೆಲ್ಲವೂ ನಾನೇನಾದರೂ ಈ ದೇಶಕ್ಕೆ ಮುಖ್ಯಸ್ಥನಾದರೆ ಇದಕ್ಕೆ ನಾನೇ ಒಂದು ಕಾನೂನನ್ನು ತರುತ್ತೇನೆ. ಹೋಲೆ 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 ಗೌಡ. ಗೌಡ್ರು ಬೇರೆ ಹುಚ್ಚಿಡ್ದಂಗ್ ಆಡ್ತಾ ಇದಾರೆ, ಏನ್ ಮಾಡ್ತಿದಾರೆ ಗೊತ್ತಾಗ್ತಿಲ್ವಲ್ಲ, ಭಯ ಬೇರೆ ಆಗ್ತಾ ಇದೆ. ಗೌಡ್ರೆ ಏನ ಬಂದು ಕೂತ್ಕೋ? ನಾನ್ ಹೇಳಿದ್ದು ಬಂದು ಕೂತ್ಕೋ ಅಂತ, ಈ ಹುಲಿ ಪಕ್ಕ ಬಂದು ಕೂತ್ಕೋ ಅಂತಲ್ಲ.
ಮೊದ್ಲು ದೊಡ್ಡವರಿಗೆ ಮರ್ಯಾದೆ ಕೊಡೋದನ್ನ ಕಲಿ. ನಿನ್ನ ವಯಸ್ಸೇನು, ನನ್ನ ವಯಸ್ಸೇನು? ಜಿಮ್ಮಿಗೆ ಹೋಗಿ ನಾಲ್ಕು ಕಟ್ಸು ಬೈಸೆಪ್ಸು ಬರಿಸಿದ ಕೂಡ್ಲೆ ನೀನು ದೊಡ್ಡವನಾಗಲ್ಲ. ಹಿರಿಯರಿಗೆ, ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು, ಆವಾಗ ನೀನು ದೊಡ್ಡವನಾಗ್ತೀಯ. ಏನು ಹಿಂಗ ತಿಂದು ಮಂಗನ ತರ ಮುಖ ನೋಡ್ತಾ ಇದೀಯಾ? ಗೌಡ್ರೆ, ನಿಮ್ಮ ನೋಡಿದ್ರೆ ಕಾಡಲ್ಲಿ ಸಿಂಹ ನೋಡ್ದಾಗ ಭಯ ಆಗುತ್ತಲ್ಲ, ಹಂಗ ಭಯ ಆಗ್ತಾ ಇದೆ ಗೌಡ್ರೆ. ನಿಮ್ ಕೈ ಕೊಡ್ತೀರಾ? ನನಗೆ ಯಾರಿಗೂ ಕೈ ಕೊಟ್ಟ ಅಭ್ಯಾಸ ಇಲ್ಲ. ನಮಸ್ಕಾರ ಮಾಡ್ಕೊಳ್ತಿದ್ದೆ ಗೌಡ್ರೆ. ಪ್ಲೀಸ್ ಪ್ಲೀಸ್ ಗೌಡ್ರೆ, ನಿಮ್ ಸೇವೆ ಮಾಡ್ಬೇಕು. ನಾನ್ ನಿಮ್ ಸೇವೆ ಮಾಡ್ತೀನಿ. ನಿಮ್ ಸೇವೆ ಮಾಡೋದ್ರಿಂದ ನಿಮ್ಮಲ್ಲಿರೋ ಕಿಂಚಿತ್ತಾದ್ರೂ ಗತ್ತು ಗಾಂಭೀರ್ಯ ನನಗ್ ಬರ್ಲಿ ಅಂತ.